ಜೆಡಿಎಸ್ ನಿಂದ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕಿಕ್ ಔಟ್ ಮಾಡಬಹುದಾ, ಹೊರಹಾಕಬಹುದಾ? ಜೆಡಿಎಸ್ ಗೂ ನಿಮಗೂ ಏನು ಸಂಬಂಧ ಇಲ್ಲ, ನಿಮ್ಮನ್ನ ಪ್ರಾಥಮಿಕ ಸದಸ್ಯತ್ವದಿಂದ ತೆಗಿತಾ ಇದ್ದೀವಿ, ನೀವು ಇನ್ನು ಮುಂದೆ ಜೆಡಿಎಸ್ ನವರು ಅಲ್ಲ, ನೀವು ಜೆಡಿಎಸ್ ನ ಸದಸ್ಯ ಅಲ್ಲ, ಜೆಡಿಎಸ್ ನ ನಾಯಕ ಅಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರನ್ನ ಪಕ್ಷದಿಂದ ಕಿಕ್ ಔಟ್ ಮಾಡಬಹುದಾ? ಮಾಜಿ ಮುಖ್ಯಮಂತ್ರಿಯವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಪಕ್ಷದಿಂದ ಕಿಕ್ ಔಟ್ ಮಾಡಬಹುದಾ? ಪ್ರತಿಯೊಂದು ಪಕ್ಷಕ್ಕೂ ಕೂಡ ಅದರದ್ದೇ ಆದಂತಹ ಸಂವಿಧಾನ ಇದೆ, ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಅಂತ. ಭಾರತೀಯ ಚುನಾವಣಾ ಆಯೋಗ ಇದರ ವೆಬ್ಸೈಟ್ ಗೆ ಹೋದ್ರೆ ಜೆಡಿಎಸ್ ನ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ನ ಪ್ರತಿ ಕೂಡ ಸಿಗುತ್ತೆ. 2018 ರಲ್ಲಿ ಕೊನೆಯದಾಗಿ ಅಪ್ಡೇಟ್ ಆಗಿರುವಂತಹ ಜೆಡಿಎಸ್ ಪಕ್ಷದ ಸಂವಿಧಾನ. ಆ ಸಂವಿಧಾನ ಏನು ಅಂತ ಹೇಳಿದ್ರೆ, ಪಕ್ಷದ ಸಂವಿಧಾನ ಏನು ಅಂತ ಹೇಳಿದ್ರೆ, ಪಕ್ಷದ ತಳಮಟ್ಟ ಅಂದ್ರೆ ಪಕ್ಷದಲ್ಲಿ ಒಬ್ಬನಿಗೆ ಸಾಮಾನ್ಯ ಸದಸ್ಯತ್ವ ಕೊಡುವುದರಿಂದ ಹಿಡಿದು ಪಕ್ಷದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅತ್ಯುನ್ನತ ಸಮಿತಿಯವರೆಗೆ ಯಾವ ರೀತಿ ಚಟುವಟಿಕೆಗಳಾಗಬೇಕು, ಯಾವ ರೀತಿ ಕೆಲಸಗಳಾಗಬೇಕು, ಯಾವ ರೀತಿ ನಿರ್ಧಾರಗಳಾಗಬೇಕು ಎನ್ನುವುದರ ಬಗ್ಗೆ ಪಕ್ಷವೇ ತಾನೇ ಸ್ವಯಂ ಪ್ರೇರಿತವಾಗಿ ನಿಯಮಗಳನ್ನ ಮಾಡಿಕೊಂಡು ಆ ನಿಯಮಗಳನ್ನ ತನ್ನ ಮೇಲೆ ತಾನು ಹೇರಿಕೊಳ್ಳುವಂಥದ್ದು, ಅದು ಪಕ್ಷದ ಸಂವಿಧಾನ. ಒಂದೊಂದು ಪಕ್ಷದ ಸಂವಿಧಾನ ಒಂದೊಂದು ರೀತಿ ಇರುತ್ತೆ. ಪಕ್ಷದ ಅಧ್ಯಕ್ಷರನ್ನ ಕರೆಯುವ ಪದ ಬಳಕೆ ಬೇರೆ ಇರುತ್ತೆ, ಪಕ್ಷದಲ್ಲಿ ಅತ್ಯುನ್ನತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಮಿತಿಗೆ ಹೆಸರುಗಳು ಬೇರೆ ಬೇರೆ ತರ ಇರ್ತವೆ, ಪಕ್ಷದಲ್ಲಿ ಜಿಲ್ಲಾವಾರು ಘಟಕಗಳ ರಚನೆ, ಜಿಲ್ಲಾವಾರು ಪದಾಧಿಕಾರಿಗಳ ರಚನೆ, ಆಂತರಿಕ ಚುನಾವಣೆ, ಎಲ್ಲ ಪ್ರಕ್ರಿಯೆಗಳು ಒಂದು ಪಕ್ಷಕ್ಕಿಂತ ಇನ್ನೊಂದು ಪಕ್ಷಕ್ಕೆ ಭಿನ್ನವಾಗಿರ್ತವೆ. ಅದೇ ರೀತಿ ಜೆಡಿಎಸ್ಗೂ ಕೂಡ ಅದರದ್ದೇ ಆದಂತಹ ಪಕ್ಷದ ಸಂವಿಧಾನ ಇದೆ. ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಹೋದ್ರೆ 2018 ಲಾಸ್ಟ್ ಅಪ್ಡೇಟ್ ಆಗಿರುವಂತದ್ದು ಜೆಡಿಎಸ್ ನ ಸಂವಿಧಾನ. ಅಂದ್ರೆ ಪ್ರತಿ ಪಕ್ಷ ಕೂಡ, ಪ್ರತಿಯೊಂದು ಪಕ್ಷವೂ ಕೂಡ ಒಂದು ವೇಳೆ ತನ್ನ ಪಕ್ಷದ ನಿಯಮಾವಳಿಗಳಲ್ಲಿ ಏನಾದರೂ ಬದಲಾವಣೆಯನ್ನ ಮಾಡಿಕೊಂಡ್ರೆ ಆ ಬದಲಾವಣೆಯ ಬಗ್ಗೆ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಡುವಂತದ್ದು ಕಡ್ಡಾಯ. ಒಂದು ವೇಳೆ ಮಾಹಿತಿಯನ್ನು ಕೊಡದೆ ಭವಿಷ್ಯದಲ್ಲಿ ಯಾವತ್ತಾದರೂ ಪಕ್ಷದ ಒಳಗೆ ಆಂತರಿಕ ವಿವಾದಗಳು ಎದ್ದಂತಹ ಸಂದರ್ಭದಲ್ಲಿ ಆ ಆಂತರಿಕ ವಿವಾದಗಳು ಚುನಾವಣಾ ಆಯೋಗಕ್ಕೆ ರೆಫರ್ ಆದಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ತನಗೆ ಸಲ್ಲಿಕೆ ಆಗದ ಅಪ್ಡೇಟೆಡ್ ಸಂವಿಧಾನವನ್ನು ಪರಿಗಣಿಸಲ್ಲ. ಸೊ ಅಪ್ಡೇಟ್ ಆದ ತಕ್ಷಣ ಏನಾದರೂ ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಚುನಾವಣಾ ಆಯೋಗಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟೆಡ್ ಸಂವಿಧಾನವನ್ನ ಕೊಡುವಂತದ್ದು ನಿಯಮಗಳ ಪ್ರಕಾರ ಕಡ್ಡಾಯ. ಸೊ ಆ ಪಕ್ಷದ ಸಂವಿಧಾನದ ಅಡಿಯಲ್ಲೇ ಪಕ್ಷದಲ್ಲಿ ಆಂತರಿಕ ಭಿನ್ನಮತಗಳು ಏರ್ಪಟ್ಟಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ದೂರುಗಳು ಹೋದ್ರೆ ಪಕ್ಷದ ಸಂವಿಧಾನ ಏನಿದೆಯೋ ಅದರ ಆಧಾರದ ಮೇಲೆ ಚುನಾವಣಾ ಆಯೋಗ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಜೆಡಿಎಸ್ ನಲ್ಲಿ ಆಂತರಿಕ ಕಚ್ಚಾಟ ಇನ್ನಷ್ಟು ಉಲ್ಬಣಗೊಂಡು ತೀವ್ರಗೊಂಡು ಚುನಾವಣಾ ಆಯೋಗಕ್ಕೆ ಒಂದು ವೇಳೆ ದೂರುಗಳು ಸಲ್ಲಿಕೆಯಾದರೆ ಪಕ್ಷದ ಆಂತರಿಕ ಕಚ್ಚಾಟದ ಬಗ್ಗೆ ಪಕ್ಷದ ನಾಯಕರಿಂದಲೇ, ಆಗ ಜೆಡಿಎಸ್ ಪಕ್ಷದ ಸಂವಿಧಾನದಲ್ಲಿ ಯಾವ ರೀತಿ ನಿಯಮಾವಳಿಗಳಿದೆ, ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಉಚ್ಚಾಟನೆಗೆ ಸಂಬಂಧಪಟ್ಟ ಹಾಗೆ ಏನು ನಿಯಮಗಳಿದೆ ಅದರ ಆಧಾರದ ಮೇಲೆಯೇ ಚುನಾವಣಾ ಆಯೋಗ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹೀಗಾಗಿ ಒಂದೊಂದು ಪಕ್ಷಕ್ಕೆ ಒಂದೊಂದು ಸಂವಿಧಾನ. ಸೊ ಕುಮಾರಸ್ವಾಮಿ ಅವರನ್ನ ಉಚ್ಚಾಟನೆ ಮಾಡಬಹುದು. ಕುಮಾರಸ್ವಾಮಿ ಅವರನ್ನ ಆಸ್ ಎ ಸ್ಟೇಟ್ ಪ್ರೆಸಿಡೆಂಟ್ ಸಿಎಂ ಇಬ್ರಾಹಿಂ ಅವರು ಉಚ್ಚಾಟನೆ ಮಾಡಕ್ಕಾಗಲ್ಲ, ಕಾರಣ ಕುಮಾರಸ್ವಾಮಿ ಅವರು ಶಾಸಕ, ಹೀಗಾಗಿ ಸ್ಟೇಟ್ ಲೆಜಿಸ್ಲೇಚರ್ ನ ಮೆಂಬರ್ ಆಗಿರೋದ್ರಿಂದಾಗಿ ಕುಮಾರಸ್ವಾಮಿ ಅವರನ್ನ ಉಚ್ಚಾಟನೆ ಮಾಡಕ್ ಬರಲ್ಲ, ಉಚ್ಚಾಟನೆ ಮಾಡಕ್ ಬರಲ್ಲ. ಜೊತೆಗೆ ಅವರು ನ್ಯಾಷನಲ್ ಕೌನ್ಸಿಲ್ ಅಲ್ಲಿ ಮೆಂಬರ್ ಕೂಡ ಆಗಿದ್ದಾರೆ ಕುಮಾರಸ್ವಾಮಿ ಅವರು, ಹೀಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳಕ್ಕಾಗಲ್ಲ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳಿದೆ. ಸಿಎಂ ಇಬ್ರಾಹಿಂ ಅವರಿಗೆ ನೋಟಿಸ್ ಅನ್ನು ಕೊಡಬಹುದು, ನಿಮ್ಮನ್ನ ಯಾಕೆ ಅಮಾನತ್ತು ಮಾಡಬಾರದು, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಿ, ಪಕ್ಷದ ನಿರ್ಧಾರಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದೀರಿ, ಪಕ್ಷದ ತೀರ್ಮಾನಕ್ಕೆ ನೀವು ಬದ್ಧರಾಗಿಲ್ಲ ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು. ಮೈತ್ರಿ ವೆರಿ ಇಂಪಾರ್ಟೆಂಟ್, ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬೇಕು ಎನ್ನುವಂಥದ್ದು ಪಕ್ಷದ ನಿರ್ಧಾರ ಒಂದು ವೇಳೆ ಆಗಿದ್ದರೆ ಪಕ್ಷದಲ್ಲಿ
ಆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಇರುವಂತಹ ಸಮಿತಿಯ ಸಭೆಯನ್ನು ಕರೆದು ಅಲ್ಲಿ ತೀರ್ಮಾನಗಳಾಗಬೇಕು, ಅಲ್ಲಿ ನಿರ್ಣಯ ಆಗಬೇಕು, ಅಲ್ಲಿ ಒಪ್ಪಿಗೆ ಸಿಗಬೇಕು. ಆ ನಿರ್ಣಯದ ಬಳಿಕ ಮೈತ್ರಿಗೆ ಅವಕಾಶ ಇದೆ. ಬಂಡಾಯ ಇಲ್ಲ ಅಂದ್ರೆ ನಡೆಯುತ್ತೆ? ಈಗ ಸಿಎಂ ಇಬ್ರಾಹಿಂ ಅವರು ಬಂಡಾಯ ಇದ್ದಿಲ್ಲ, ಎಲ್ಲರೂ ಕೂಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಏನೂ ಆಗಲ್ಲ. ಒಂದು ವೇಳೆ ಬಂಡಾಯ ಎದ್ದು ಪಕ್ಕಾ ಲೀಗಲ್ ಫ್ರೇಮ್ ಅಲ್ಲಿ ಪಕ್ಷದ ಒಳಗಡೆ ಜಗಳಗಳಾದ್ರೆ ಲೀಗಲ್ ಇಶ್ಯೂಸ್ ಮೇಲೆ, ಆಗ ಇವೆಲ್ಲ ಮ್ಯಾಟ್ರಿಗೆ ಬರುತ್ತೆ. ಸೊ ಪಕ್ಷದಲ್ಲಿ ನಿರ್ಣಯ ಆಗಿದೆಯಾ? ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೈಗೆ ಸಿಗಲಿಲ್ಲ ನನಗೆ ಅಂತ. ಹಾಗಾದ್ರೆ ಮೈತ್ರಿಯ ನಿರ್ಧಾರ ಯಾರದ್ದು? ಪಕ್ಷ ತೆಗೆದುಕೊಂಡಿಲ್ಲ, ಹಾಗಾದ್ರೆ ತೆಗೆದುಕೊಂಡೇ ಇಲ್ಲ. ಪಕ್ಷ ತೆಗೆದುಕೊಳ್ಬೇಕಾಗಿದ್ದದ್ದು ಪಕ್ಷದಲ್ಲಿರುವಂತಹ ಸಮಿತಿ. ಬಟ್ ತೆಗೆದುಕೊಂಡಿದ್ದಾರೋ ಮೈತ್ರಿ ನಿರ್ಧಾರವನ್ನ? ಕುಮಾರಸ್ವಾಮಿ ಮತ್ತು ಅವರ ಮಗ. ಜೆಡಿಎಸ್ ನಲ್ಲಿ ಹಳೆ ಮೈಸೂರು ಭಾಗ ಸೇರಿದಂತೆ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳಲಿಕ್ಕೆ ವ್ಯಾಪಕ ವಿರೋಧಗಳಿದೆ ಜಿಲ್ಲಾ ಘಟಕಗಳಿಂದ. ಇವೆಲ್ಲ ಇಂಪಾರ್ಟೆಂಟ್. ಪಕ್ಷದಲ್ಲಿ ಕಚ್ಚಾಟ ತೀವ್ರಗೊಂಡು ಲೀಗಲ್ ಇಶ್ಯೂಗಳು ರೈಸ್ ಆದಂತಹ ಸಂದರ್ಭದಲ್ಲಿ ಇವೆಲ್ಲ ಇಶ್ಯೂಸ್. ಪಕ್ಷದ ಬಹುತೇಕ ಪದಾಧಿಕಾರಿಗಳ ವಿರೋಧ ಇದೆ, ಜಿಲ್ಲಾ ಘಟಕಗಳ ವಿರೋಧ ಇದೆ, ಕೆಲವು ಜಿಲ್ಲಾ ಘಟಕಗಳಲ್ಲಂತೂ ಹಕ್ಕೊತ್ತಾಯ ಬಂದಿದೆ ಕುಮಾರಸ್ವಾಮಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತೇಳಿ. ಜೆಡಿಎಸ್ ಅನ್ನ ಉಳಿಸ್ಕೊಳ್ಳೋಣ, ಕುಮಾರಸ್ವಾಮಿ ಅವರನ್ನ ಉಚ್ಚಾಟನೆ ಮಾಡಿ ಅಂತೇಳಿ. ಸೊ ಇಷ್ಟು ಆಂತರಿಕ ಪ್ರತಿರೋಧ ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅಪ್ಪ ಮತ್ತು ಮಗ ಏಕಾಏಕಿಯಾಗಿ ಅಮಿತ್ ಶಾ ಮನೆ ಭೇಟಿಯಾಗಿ, ಜೆ ಪಿ ನಡ್ಡಾ ಭೇಟಿಯಾಗಿ ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳಿದ್ರೆ ಪಕ್ಷದ ನಿರ್ಧಾರ ಏನು? ಜೆಡಿಎಸ್ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಿರ್ಣಯಗಳಾಗಿಲ್ಲ. ಸೊ ಅಲ್ಲಿಗೆ ಪಕ್ಷದ ಸಂವಿಧಾನಕ್ಕೆ ವಿರುದ್ಧವಾಗಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡ್ಕೊಂಡಿದ್ದಾರೆ ಅಂತ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಶ್ಯೂ, ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿ ಸಿಎಂ ಇಬ್ರಾಹಿಂ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು 2022 ಏಪ್ರಿಲ್ನಲ್ಲಿ. ಅಂದ್ರೆ ಮುಂದಿನ ಏಪ್ರಿಲ್ನವರೆಗೆ 2 ವರ್ಷ ಕಾರ್ಯಾವಧಿ ಇರುವಂತದ್ದು. ಜೆಡಿಎಸ್ನ ಪಕ್ಷದ ಸಂವಿಧಾನದ ಪ್ರಕಾರ ಪದಾಧಿಕಾರಿಯೊಬ್ಬರ ಕಾರ್ಯಾವಧಿ ಟೆನ್ಯೂರು 2 ವರ್ಷ. ಸೊ 2 ವರ್ಷ ಇಬ್ರಾಹಿಂ ಅವರೇ ಮುಂದುವರಿತಾರೆ, ಅನ್ಲೆಸ್ ಜೆಡಿಎಸ್ ನಿಂದ ಅವರನ್ನ ವಿಶೇಷ ಸಭೆಯನ್ನ ಕರೆದು ತೆಗೆದಿಲ್ಲ ಅಂತ ಹೇಳಿದ್ರೆ. ಆ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಬಹುದು ಅಂತ ಹೇಳಿದ್ರೆ ಸಿಎಂ ಇಬ್ರಾಹಿಂ ವಿರುದ್ಧ ಪಕ್ಷದ ಒಳಗಡೆ ಸಂಘಟನೆಯನ್ನ ಮಾಡಿ ತೆಗೆಯೋಣ ಅಂತೇಳಿ ನಿರ್ಧಾರ ಕೈಗೊಳ್ಳುವಂತೆ ಒತ್ತಡವನ್ನು ಹೇರಬಹುದು. ಬಟ್ ದೇವೇಗೌಡರು ಆ ಕೆಲಸವನ್ನ ಮಾಡ್ತಾರ? ಸಾಧ್ಯ ಇಲ್ಲ. ದೇವೇಗೌಡರು ಮತ್ತೆ ಸಿಎಂ ಇಬ್ರಾಹಿಂ ಅವರ ಆಪ್ತತೆಯನ್ನು ಗಮನಿಸಿದ್ರೆ ಸಾಧ್ಯ ಇಲ್ಲ. ಸೊ 2 ವರ್ಷ ಸಿಎಂ ಇಬ್ರಾಹಿಂ ಅವರ ಅಧ್ಯಕ್ಷರು. ಸಿಎಂ ಇಬ್ರಾಹಿಂ ಅವರು 2 ವರ್ಷ ಮುಂದಿನ ಲೋಕಸಭಾ ಚುನಾವಣೆಯವರೆಗೆ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೂ ಕೂಡ ಆಸ್ ಎ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗಿ ಕುಮಾರಸ್ವಾಮಿ ಅವರು ಓಕೆ, ಬಟ್ ಆಸ್ ಎ ಪಾರ್ಟಿ ಸಂಘಟನೆ ಒಂದು ಪಕ್ಷದ ದೃಷ್ಟಿಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಅಷ್ಟೊಂದು ಅಧಿಕಾರಗಳಿಲ್ಲ ಪಕ್ಷದ ಸಂವಿಧಾನದ ಅಡಿಯಲ್ಲಿ. ನ್ಯಾಷನಲ್ ಪ್ರೆಸಿಡೆಂಟು ಸ್ಟೇಟ್ ಪ್ರೆಸಿಡೆಂಟ್ ಇವರಿಗೆ ಮಾತ್ರ ಅಧಿಕಾರಗಳಿರುವಂಥದ್ದು. ಕುಮಾರಸ್ವಾಮಿ ಅವರು ಶಾಸಕಾಂಗ ಪಕ್ಷದ ನಾಯಕ ಅಷ್ಟೇ, ಪಾರ್ಟಿಗಲ್ಲ. ಪಾರ್ಟಿ ಸ್ಟ್ರಕ್ಚರ್ ಬೇರೆ, ಶಾಸನಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಬೇರೆ. ಸೊ ನಿರ್ಣಯ ಆಗಿಲ್ಲ. 2024 ಲೋಕಸಭಾ ಚುನಾವಣೆವರೆಗೂ ಕೂಡ ಇಬ್ರಾಹಿಂ ಅವರೇ ರಾಜ್ಯಾಧ್ಯಕ್ಷರಾಗಲಿಕ್ಕೆ ಅವಕಾಶಗಳಿದೆ. ಅಂತಹ ಸಂದರ್ಭದಲ್ಲಿ ಎನ್ಡಿಎ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳುವಂತಹ ತೀರ್ಮಾನ ಅನುಷ್ಠಾನಕ್ಕೆ ಬರಲ್ಲ. ಕಾನೂನು ಹೋರಾಟಗಳಾಗಬಹುದು, ಚುನಾವಣಾ ಆಯೋಗಕ್ಕೆ ಹೋಗ್ಬೋದು ಸಿಎಂ ಇಬ್ರಾಹಿಂ ಅವರು. ಒಂದು ಜೊತೆಗೆ ಕುಮಾರಸ್ವಾಮಿ ಅವರನ್ನೇ ವಿಪಕ್ಷ ನಾಯಕರನ್ನಾಗಿ ಮಾಡ್ತಾರೆ ಬಿಜೆಪಿ ಅವರು ಅಂತಿದೆ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿ. ಬಟ್ ಪಕ್ಷದಲ್ಲೇ ಅಂಥದ್ದೊಂದು ನಿರ್ಣಯ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಪಕ್ಷದ ಸಂವಿಧಾನವನ್ನು ಧಿಕ್ಕರಿಸಿ ನಾನು ಬಿಜೆಪಿ ಜೊತೆಗೆ ಹೋಗ್ತೀನಿ, ಅಲ್ಲಿ ಏನೋ ಒಂದು ಸೀಟ್ ಕೊಡ್ತಾರೆ ಅಂತ ನನಗೆ ಆ ಸೀಟಲ್ಲಿ ಹೋಗಿ ಕೂತ್ಕೋತೀನಿ ಅಂತ ಮಾಡ್ಲಿಕ್ಕೆ ಸಾಧ್ಯನ? ಲೀಗಲಿ ಡಿಫಿಕಲ್ಟ್, ಲೀಗಲಿ ತುಂಬಾ ಕಷ್ಟ ಇದೆ. ಸೊ ಪಕ್ಷದ ಸಂವಿಧಾನದ ವಿಚಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರು ಅದರ ಒಳಗಡೆನೆ ಕಾರ್ಯನಿರ್ವಹಿಸಬೇಕೆ ಹೊರತು ನಾನು ಹೇಳಿದ್ದೇ ನಡೆಯುತ್ತೆ ಅಂತ ಹೇಳಿ ಹೇಳಕ್ಕಾಗಲ್ಲ. ಪಕ್ಷ ಬೇರೆ, ಶಾಸಕಾಂಗ ಪಕ್ಷ ಬೇರೆ, ಎರಡೂ ಕೂಡ ಭಿನ್ನ. ಪಕ್ಷದ ನಿರ್ಧಾರಗಳು ಶಾಸಕಾಂಗ ಪಕ್ಷದ ಮೇಲೂ ಕೂಡ, ಅಂದ್ರೆ ಶಾಸಕರ ಗುಂಪೇನಿದೆ, ಗೆದ್ದಂತಹ ಶಾಸಕರ ಗುಂಪು, ಅದರ ಮೇಲೆ ನೇರವಾದಂತಹ ನಿಯಂತ್ರಣವನ್ನು ಹೊಂದಿರುತ್ತೆ. ಸೊ ಈ ಕಾನೂನು ಹೋರಾಟದಲ್ಲಿ ಮೇಲ್ನೋಟಕ್ಕಂತೂ ಇಬ್ರಾಹಿಂ ಅವರಿಗೇನೆ
ಮೇಲುಗೈ ಆಗುತ್ತೆ. ಕುಮಾರಸ್ವಾಮಿ ಅವರನ್ನು ಉಚ್ಚಾಟನೆ ಮಾಡಲಿಕ್ಕೆ ಅವಕಾಶಗಳಿಲ್ಲ, ಬಟ್ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳು ಇದೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರಿಗೆ. ಒಂದು ವೇಳೆ ಅಂಥದ್ದೊಂದು ಕ್ರಮಗಳೇನಾದರೂ ಆದರೆ ದೊಡ್ಡ ಟ್ವಿಸ್ಟ್ ಕರ್ನಾಟಕದ ರಾಜಕಾರಣದಲ್ಲಿ.